ನೀವು ಚಾಮುಂಡೇಶ್ವರಿಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಮುಖಂಡರು ಮುಜುಗರಕ್ಕೆ ಈಡಾಗುವಂತಹ ಪ್ರಸಂಗ ನಡೀತಾ ಇದೆ. ಇವತ್ತು ಚಿತ್ರನಟಿ ಕಾಂಗ್ರೆಸ್ ಮುಖಂಡೆ ಜಯಮಾಲಾ ಅವರು ಸಿದ್ದರಾಮಯ್ಯ ಪರ ಓಟನ್ನು ಕೇಳೋದಕ್ಕೆ ಚಾಮುಂಡೇಶ್ವರಿಗೆ ತೆರಳಿದ ಸಂದರ್ಭದಲ್ಲಿ ಕಾರ್ಮಿಕರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಓಟ್ ಹಾಕಲ್ಲ, ನಾವು ಓಟ್ ಹಾಕೋದು ಜಿ ಟಿ ದೇವೇಗೌಡರಿಗೆ ಅಂತ ಈ ಒಂದು ಮಾತನ್ನು ಕೇಳಿ ಜಯಮಾಲಾ ಕಕ್ಕಾಬಿಕ್ಕಿ ಆದರಂತೆ. ಇದು ಫಸ್ಟ್ ಟೈಮ್ ಏನಲ್ಲ, ಸಿ ಎಂ ಸಿದ್ದರಾಮಯ್ಯನವರಿಗೆ ಅಲ್ಲಿಯ ಜನರು ಈಗಾಗಲೇ 2-3 ಬಾರಿ ತರಾಟೆಗೆ ತೆಗೆದುಕೊಂಡಿದ್ದರು, ಇದೀಗ ಜಯಮಾಲಾ ಅವರ ಸರದಿ. ಜಯಮಾಲಾ ಹಾಗೆ ಮುಖ್ಯಮಂತ್ರಿ ಚಂದ್ರು ಕೂಡ ಇದ್ದಾರೆ, ಇಬ್ಬರನ್ನೂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿಯ ಮತದಾರರು, ಅದರೊಳಗೂ ಕಾರ್ಮಿಕರು. ಸಿದ್ದರಾಮಯ್ಯನವರು ನಾವು ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾವೇನಿದ್ರು ಓಟ್ ಹಾಕೋದು ಜಿ ಟಿ ದೇವೇಗೌಡರಿಗೆ ಅಂತಾರೆ. ಸೊ ಇದರಿಂದಾಗಿ ಜಯಮಾಲಾ ಅವರು ಸ್ವಲ್ಪ ಕಾಲ ತಬ್ಬಿಬ್ಬಾದರೂ ಯಾವ ರೀತಿ ಉತ್ತರ ಕೊಡಬೇಕು, ಸಮಜಾಯಿಷಿ ಕೊಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅವರಿಗೆ.